ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವತ್ತು ಸೆವೆಂತ್ ಆಗಸ್ಟಿಂದ ನೈನ್ತ್ ಆಗಸ್ಟ್ವರೆಗೂ ಇರೋವಂಥ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ ಎಸ್ಪೆಷಲಿ ಇದರಲ್ಲಿ ಒಲಿಂಪಿಕ್ಸ್ ರಿಲೇಟೆಡ್ಡು ಕೂಡ ಒಂದು ಸಪ್ರೇಟ್ ಸ್ಲೈಡಲ್ಲಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಎಲ್ಲನೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಕ್ಕೆ ಹೋಗ್ಬಿಡಿ ಅದೇ ಥರ ಬೆಲ್ ಲೈಕನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಂಡಿರಿ ಡೇಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ ಪಿ ಡಿ ಎಫ್ಸು ನಾವು ಮಾಡಿರೋಂಥ ನೋಟ್ಸಿನ ಪಿ ಡಿ ಎಫ್ಸು ಒನ್ ಲೈನರ್ಸ್ ಆಗಿರ್ಬೋದು ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ ಇಲ್ಲಾಂತಂದರೆ ಬೇರೆ ನಮಗೆ ಜನರಲ್ ಆಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮ್ಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಫಸ್ಟ್ ಕ್ವೆಶನ್ ನೋಡ್ಕೊಳೋಣ ಯಾವ ದೇಶ ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಸೆಕ್ಟರು ಇಂಡ್ಯಾದಲ್ಲಿರುವಂಥ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರೋಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಜಪಾನ್ ಆಗಿರುತ್ತೆ ಸೊ ಜಪಾನ್ ಬಂದ್ಬಿಟ್ಟು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರೋಂಥದ್ದು ಈಗ ಯಾಕೆ ರೀಸೆಂಟಾಗಿ ನ್ಯೂಸಲ್ಲಿತ್ತು ಅಂತಂದರೆ ಎಫ್ ಡಿ ಐ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಎಲ್ಲಿ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಎಫ್ ಡಿ ಐ ಹಂಡ್ರೆಡ್ ಪರ್ಸೆಂಟೇಜು ಅಲೌ ಮಾಡ್ಕೊಂಡಿದ್ದಾರೆ ಆಟೋಮೆಟಿಕ್ ರೂಟಲ್ಲಿ ಆಟೋಮೆಟಿಕ್ ರೂಟಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಇದನ್ನು ಅಲೌ ಮಾಡ್ಕೊಂಡಿದ್ದಾರೆ ಸೊ ಎಂಬತ್ತು ಪರ್ಸೆಂಟೇಜಷ್ಟು ಟೆಕ್ಸ್ಟೈಲ್ ಯೂನಿಟ್ಸ್ ಏನಿದಾವಲ್ಲ ಅವೆಲ್ಲದೂ ಕೂಡ ಎಮ್ ಎಸ್ ಎಮ್ ಇ ಸೆಕ್ಟರಲ್ಲಿ ಇರೋವಂಥದ್ದು ಸೊ ಅಂತಂದರೆ ನಮಗೆ ತುಂಬಾ ಮಾರ್ಜಿನಲ್ಲೂ ಅಂತಂದರೆ ಅನ್ಆರ್ಗನೈಸ್ ಸೆಕ್ಟರಲ್ಲೂ ಕೂಡ ತುಂಬ ಜಾಸ್ತಿ ಜನ ಕೆಲಸ ಮಾಡ್ತಾ ಇರ್ತಾರೆ ಸೊ ಫ್ರ್ಯಾಗ್ಮೆಂಟ್ ಆಗಿರುತ್ತೆ ಇದು ಏಯ್ಟಿ ಪರ್ಸೆಂಟೇಜಷ್ಟು ಇರುವಂಥದ್ದು ಎಮ್ ಎಸ್ ಎಮ್ ಇ ಸೆಕ್ಟರಲ್ಲಿ ಮೀಡಿಯಮ್ ಸ್ಮಾಲು ಮ ಅದಾದಮೇಲೆ ಮೈಕ್ರೋ ಎಂಟರ್ಪ್ರೈಸ್ ಇರುತ್ತಲ್ಲ ಅದರಲ್ಲೇ ಇರೋವಂಥದ್ದು ಜಪಾನ್ ಬಂದ್ಬಿಟ್ಟು ಓಕೆ ಸೊ ಜಪಾನ್ ಬಂದ್ಬಿಟ್ಟು ನಮಗೆ ಸುಮಾರು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಪಾಯಿಂಟ್ ಫೋರ್ ಸವೆನ್ ಮಿಲಿಯನ್ ಡಾಲರ್ಸ್ನ ಇನ್ವೆಸ್ಟ್ ಮಾಡಿದೆ ಜಪಾನ್ ಬಂದು ನಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಪಾಯಿಂಟ್ ಫೋರ್ ಸೆವೆನ್ ಮಿಲಿಯನ್ ಡಾಲರ್ಸ್ನ ಇನ್ವೆಸ್ಟ್ ಮಾಡಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಸೊ ಇದರಲ್ಲಿ ಏನು ಸ್ಪೆಸಿಫಿಕ್ ಇನ್ಸೆಂಟಿವ್ಸ್ ಅಂತ ಏನು ಪ್ರೊವೈಡ್ ಮಾಡಿರಲಿಲ್ಲ ಆರ್ಟಿಸ್ಟಿಗಾಗಿರಲಿ ವೀವರ್ಸಿಗಾಗಿರಲಿ ಲೇಬರ್ಸಿಗಾಗಿರಲಿ ಅವ್ರಿಗೆಲ್ಲರಿಗೂ ಏನು ಸ್ಪೆಸಿಫಿಕ್ ಆಗಿ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ಸ್ನ ಪ್ರೊವೈಡ್ ಮಾಡ್ಕೊಂಡಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟೇಜ್ ಹಲವು ಮಾಡ್ಕೊಂಡಿದರೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಪಿ ಎಮ್ ದಕ್ಷ ಯೋಜನೆ ಏನಿದೆಯಲ್ಲ ಸೊ ಇದು ಯಾವುದಕ್ಕೋಸ್ಕರ ಅಂತ ಇರುವಂಥದ್ದು ಇದು ಮಾರ್ಜಿನಲೈಸ್ಡ್ ಪರ್ಸನ್ಸು ಶೆಡ್ಯೂಲ್ ಕಾಸ್ಟು ಒ ಬಿ ಸಿ ಅದಾದಮೇಲೆ ಇ ಬಿ ಸಿ ಕ್ಯಾಟಗರಿಯಲ್ಲಿ ಸೊ ಇದು ಒಂಥರ ಮಾರ್ಜಿನಲೈಸ್ಡ್ ಪರ್ಸನ್ಸ್ಗೆ ಓರಿಯೆಂಟೇಷನ್ ಕೊಟ್ಟಿರುವಂಥದ್ದು ಏನು ಮೇನ್ ಪರ್ಪಸ್ ಇರುವಂಥದ್ದು ಇದರಲ್ಲಿ ಅಂತಂದರೆ ಇದರಲ್ಲಿ ಮೇನ್ ಪರ್ಪಸ್ ಇರುವಂಥದ್ದು ಸ್ಕಿಲ್ ಡೆವಲಪ್ಮೆಂಟು ಸೊ ಸ್ಕಿಲ್ ಪ್ರೊವೈಡ್ ಮಾಡ್ಕೊಳ್ಳೋವಂಥದ್ದು ಅದೇ ಮೇನ್ ಪರ್ಪಸ್ ಇರುವಂಥದ್ದು ಸ್ಕಿಲ್ ಡೆವಲಪ್ಮೆಂಟೇ ಮೇನ್ ಪರ್ಪಸ್ ಇರುವಂಥದ್ದು ಗೊತ್ತಾಯ್ತಲ್ಲ ಸೊ ಇದು ಮೇನ್ ಪರ್ಪಸ್ ಆಯಿತು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಇದರಲ್ಲಿ ಸಫಾಯಿ ಕರ್ಮಚಾರೀಸ್ ಇರ್ತಾರಲ್ಲ ಈ ವೇಸ್ಟ್ ಪಿಕ್ ಮಾಡ್ತಾ ಇರ್ತಾರೆ ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ ವುಮನ್ ಅವ್ರಿಗೆ ಎಂಪವರ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಕಿಲ್ನು ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ಕೊತಾ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದರಲ್ಲಿ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಸೊ ಈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇನ್ ಏನಿದೆಯಲ್ಲ ಇವರು ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋವಂಥದ್ದು ನೆಕ್ಸ್ಟು ಬಂದ್ಬಿಟ್ಟು ಇದು ಪೆನ್ಸಿಲುಂಗ ಗ್ಲೇಷಿಯರ್ ಪೆನ್ಸಿಲುಂಗ ಗ್ಲೇಷಿಯರ್ ಇರೋವಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಇದು ನೋಡಿ ಲದಾಖಲ್ಲಿ ಇದೆ ಸೊ ಪೆನ್ಸಿಲುಂಗ ಗ್ಲೇಷಿಯರ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಯೂಶ್ವಲಿ ನಮಗೆ ಜೋಗ್ರಫಿಯಲಿ ಲೊಕೇಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಬಂದುಬಿಟ್ಟು ನಮಗೆ ಇರುವಂಥದ್ದು ಲದಾಖ್ ಇಂಡಿಯಾದಲ್ಲಿ ಸೊ ಯಾಕೆ ನ್ಯೂಸಲ್ಲಿತ್ತು ಇದು ಪೆನ್ಸಿಲುಂಗ ಗ್ಲೇಷಿಯರ್ ಅಂತ ಕೇಳಿದ್ರೆ ಇವಾಗ ನಮಗೇನು ಗ್ಲೋಬಲ್ ವಾರ್ಮಿಂಗ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಿದೆಯಲ್ಲ ವರ್ಲ್ಡಿಂದು ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಿದೆಯಲ್ಲ ಸೊ ಇದರಿಂದಾಗಿ ಈ ಗ್ಲೇಷಿಯರ್ ಬಂದುಬಿಟ್ಟು ಮೆಲ್ಟ್ ಇದೆ ಸೊ ಇದು ನೆಕ್ಸ್ಟು ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಕಂಟಿನ್ಯೂಸ್ ಆಗಿ ಏರ್ ಟೆಂಪ್ರೇಚರು ಕೂಡ ರೈಸ್ ಇದೆ ಕಂಟಿನ್ಯೂಸ್ ಆಗಿ ಏರ್ ಟೆಂಪ್ರೇಚರು ಕೂಡ ರೈಸ್ ಆಗ್ತಾಯಿದೆ ಗ್ಲೋಬಲ್ ಟ್ರೆಂಡಲ್ಲಿ ಇದರಿಂದಾಗಿ ಮೆಲ್ಟು ತುಂಬ ಬೇಗ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇದು ಇರುವಂಥದ್ದು ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಮಗೆ ಇದು ಜನ್ಸ್ಕರ್ ಇದೆಯಲ್ಲ ಲದಾಖಲ್ಲಿ ಅಲ್ಲಿ ಇರೋಂಥದ್ದಿದು ನೆಕ್ಸ್ಟು ವರ್ಲ್ಡಿದು ಟಾಲೆಸ್ಟ್ ಮ್ಯಾಮಲ್ಲು ನೇಟಿವ್ ಇರೋಂಥದ್ದು ಆಫ್ರಿಕಾಗೆ ಯಾವುದು ಅಂತ ಕೇಳಿದ್ರೆ ಜಿರಾಫೆ ಸೊ ರೀಸೆಂಟಾಗಿ ಅದ್ರ ರಿಲೇಟೆಡ್ಡು ಸರ್ವೇಸು ಅನಾಲಿಸ್ ಎಲ್ಲ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಒಂದು ಬೇಸಿಕ್ ಪಾಯಿಂಟ್ ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೇನೆ ಅದನ್ನು ನೆಕ್ಸ್ಟು ಪ್ರಾಜೆಕ್ಟ್ ರೀಪ್ಲ್ಯಾನ್ ಈ ಪ್ರಾಜೆಕ್ಟ್ ರೀಪ್ಲ್ಯಾನ್ ಅಂತ ಏನಿದೆಯಲ್ಲ ಸೊ ಪ್ರಾಜೆಕ್ಟ್ ರೀಪ್ಲಾನು ಯಾವುದಕ್ಕೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದು ನೋಡಿ ರೆಡ್ಯೂಸಿಂಗ್ ಪ್ಲಾಸ್ಟಿಕ್ ಫ್ರಮ್ ನೇಚರ್ ಅದಕ್ಕೆ ಪ್ರಾಜೆಕ್ಟ್ ರೀಪ್ಲಾನ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ರೆಡ್ಯೂಸಿಂಗ್ ಪ್ಲಾಸ್ಟಿಕ್ ಫ್ರಮ್ ನೇಚರ್ ಅಂತ ಅದಕ್ಕೆ ರೀಪ್ಲ್ಯಾನ್ ರೆಡ್ಯೂಸಿಂಗ್ ಪ್ಲಾಸ್ಟಿಕ್ ಫ್ರಮ್ ನೇಚರ್ ಸೊ ಫಸ್ಟ್ ಒಂದು ಹೊಸ ಪ್ರಾಜೆಕ್ಟ್ ಇದು ಇರೋವಂಥದ್ದು ಇಂಡಿಯಾದಲ್ಲಿ ಸೊ ಪ್ಲಾಸ್ಟಿಕ್ ವೇಸ್ಟ್ನ ಇವ್ರೇನು ಮಾಡಬೇಕು ಅಂತಂದರೆ ಇದನ್ನು ಇನ್ನೊಂದು ಸರಿ ರೀಸೈಕಲ್ ಮಾಡ್ಕೋಬೇಕು ಹೋಮ್ ಮೇಡ್ ಪ್ಲಾಸ್ಟಿಕ್ಸು ಕೂಡ ಅದರಿಂದಾಗಿ ಆಗುವಂಥ ವೇಸ್ಟು ವೇಸ್ಟು ಕಮ್ಮಿ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು ಇದು ಪ್ರಾಜೆಕ್ಟ್ ಇದು ಸೊ ಇದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದೆಯಲ್ಲ ಕೆ ವಿ ಐ ಸಿ ನೀವು ಕೇಳಿರಬೇಕು ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನು ಸೊ ಇದಕ್ಕೆ ಪೇಟೆಂಟ್ ರಿಜಿಸ್ಟ್ರೇಷನ್ ತೊಗೊಂಡಿದೆ ಪ್ಲಾಸ್ಟಿಕ್ ಮಿಕ್ಸ್ ಮಾಡಿರೋವಂಥದ್ದು ಹ್ಯಾಂಡ್ ಮೇಡ್ ಪೇಪರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ಇದು ಬಂದ್ಬಿಟ್ಟು ನಮಗೆ ಪ್ಲಾಸ್ಟಿಕ್ ರೀಪ್ಲ್ಯಾನ್ ಅಂತ ಹೇಳುವಂಥದ್ದು ಸೊ ಪ್ರಾಜೆಕ್ಟ್ ರೀಪ್ಲ್ಯಾನ್ ಅಂತ ಇರುವಂಥದ್ದು ಗೋಪಾಲ್ಪುರ್ ಪೋರ್ಟು ಲೊಕೇಟ್ ಆಗಿರೋಂಥದ್ದು ಇಲ್ಲಿ ಒಡಿಸಾದಲ್ಲಿದೆ ಇದು ಗೋಪಾಲ್ಪುರ್ ಪೋರ್ಟು ಸೊ ಇದೇನು ಅಂತಂದರೆ ನಮಗೆ ಈ ಪರಾದಿ ಪೋರ್ಟು ಮತ್ತು ವಿಶಾಖಪಟ್ಟಣಂ ಪೋರ್ಟ್ ಏನಿದೆಯಲ್ಲ ಇವೆರಡರ ಮಧ್ಯದಲ್ಲಿ ಬರುವಂಥದ್ದು ನಮಗಿದು ಗೋಪಾಲ್ಪುರ್ ಪೋರ್ಟ್ ಅನ್ನೋದು ನೆಕ್ಸ್ಟ್ ನಮಗೆ ಎಲಿಫೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಳೋಣ ಇಂಡಿಯಾದಲ್ಲಿರುವಂಥ ಎಲಿಫೆಂಟ್ ಸ್ಟ್ಯಾಟಿಸ್ಟಿಕ್ಸು ಟ್ವೆಂಟಿ ಸೆವೆನ್ ತೌಸಂಡ್ ಏಷ್ಯನ್ ಎಲಿಫೆಂಟ್ಸ್ ಇದ್ದಾವೆ ಇಂಡಿಯಾದಲ್ಲಿ ಥರ್ಟಿ ಎಲಿಫೆಂಟ್ ರಿಸರ್ವ್ಸ್ ಇದ್ದಾವೆ ಅದಾದಮೇಲೆ ಫೋರ್ಟೀನ್ ಮೇಜರ್ ಎಲಿಫೆಂಟ್ ಸ್ಟೇಟ್ಸ್ ಎಲಿಫೆಂಟ್ ಸ್ಟೇಟ್ಸ್ ಇರುವಂಥದ್ದು ಇಂಡಿಯಾದಲ್ಲಿ ಡ್ರ್ಯಾಗನ್ ಫ್ರೂಟು ಕೂಡ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು ರೀಸೆಂಟಾಗಿ ಯಾಕಂತಂದರೆ ಗುಜರಾತಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಬೆಳೆಸಿರುವಂಥ ಡ್ರ್ಯಾಗನ್ ಫ್ರೂಟ್ ಏನಿತ್ತಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡಿದರು ಯುನೈಟೆಡ್ ಕಿಂಗ್ಡಮ್ಗೆ ಬಹರೇನಿಗೆ ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ದಿದ್ರು ನಾವು ಯೂಶಲಾಗಿ ನೋಡಬೇಕು ಅಂತಂದರೆ ಟ್ರಾಪಿಕ್ಸಲ್ಲಿ ಬೆಳೀತಾರೆ ಡ್ರ್ಯಾಗನ್ ಫ್ರೂಟ್ನ ಟ್ರಾಪಿಕ್ಸಲ್ಲಿ ಬೆಳೆಯುವಂಥದ್ದು ಎಸ್ಪೆಷಲಿ ಅದು ಯಾವುದಕ್ಕೆ ನೇಟಿವ್ ಅಂತಂದರೆ ಸೆಂಟ್ರಲ್ ಅಮೇರಿಕಾ ಇದೆಯಲ್ಲ ಸೊ ಸೆಂಟ್ರಲ್ ಅಮೇರಿಕಾಗೆ ನೇಟಿವ್ ಇರೋಂಥದ್ದು ಇದು ಸೆಂಟ್ರಲ್ ಅಮೇರಿಕಾಗೆ ನೇಟಿವ್ ನಮ್ಗೆ ಇದು ಡ್ರ್ಯಾಗನ್ ಫ್ರೂಟು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡಬೇಕು ಅಂತಂದರೆ ಚಮನ್ ಸ್ಕೀಮು ಸೊ ಚಮನ್ ಸ್ಕೀಮ್ಗೆ ಈ ಡ್ರ್ಯಾಗನ್ ಫ್ರೂಟಿಗೆ ಕಮಲಮ್ ಅಂತ ಕೂಡ ಕರೀತಾರೆ ಚಮನ್ ಸ್ಕೀಮ್ ಬಂದ್ಬಿಟ್ಟು ಫೋಕಸ್ ಮಾಡ್ಕೊಂಡಿರುವಂಥದ್ದು ಪೊಟ್ಯಾಟೊ ಆನಿಯನ್ನು ಟೊಮ್ಯಾಟೊ ಚಿಲ್ಲಿ ಮ್ಯಾಂಗೋ ಬನಾನಾ ಮತ್ತು ಸಿಟ್ರಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರುವಂಥದ್ದು ನೆಕ್ಸ್ಟು ಸಬ್ಕಿ ಯೋಜನಾ ಸಬ್ಕಾ ವಿಕಾಸ್ ಇದು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತಂದ್ರೆ ಗ್ರಾಮ ಪಂಚಾಯತ್ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡ್ಕೊತ ಇರೋವಂಥದ್ದು ಸಬ್ಕಿ ಯೋಜನಾ ಸಬ್ ಕಾ ವಿಕಾಸ್ ಗ್ರಾಮ ಪಂಚಾಯತ್ ಮೇಲೆ ಕಾನ್ಸಂಟ್ರೇಟ್ ಇದ್ದಾರೆ ನೆಕ್ಸ್ಟ್ ಪೇಮೆಂಟ್ ಬ್ಯಾಂಕ್ನ ಸೆಟ್ ಅಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿರುವಂಥ ಕಮಿಟಿ ನಮಗೆ ನಾಚ್ಕೆತ್ ಮೋರ್ ಕಮಿಟಿ ಅಂತ ಹೇಳ್ಬಿಟ್ಟು ಇವರು ರೆಕಮೆಂಡ್ ಮಾಡ್ಕೊಂಡಿದ್ರು ಪೇಮೆಂಟ್ಸ್ ಬ್ಯಾಂಕ್ ಇರಬೇಕು ಅಂತ ಸೊ ಇವರು ಯಾವುದೇ ಥರದ್ದು ಕ್ರೆಡಿಟ್ ಕಾರ್ಡ್ಸು ಇಶ್ಯೂ ಮಾಡ್ಕೊಳ್ಳಂಗಿಲ್ಲ ಲೋನ್ಸು ಕೂಡ ಇಶ್ಯೂ ಮಾಡ್ಕೊಳ್ಳಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿತ್ತು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದೇ ನಮಗೆ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸೊ ಇದೇನು ಅಂತಂದರೆ ಇದೊಂಥರ ಇಂಟರ್ನ್ಯಾಷನಲ್ಲು ರಿಸರ್ವ್ ಅಸೆಟ್ಸ್ ಥರ ಇಟ್ಟಿರ್ತಾರೆ ಇದನ್ನು ಸೊ ಇದರಲ್ಲಿ ಮೆಂಬರ್ ಕಂಟ್ರೀಸಲ್ಲೇ ಏನಿರ್ತಾರಲ್ಲ ಸೊ ಇದನ್ನು ಅಫಿಷಿಯಲ್ ರಿಸರ್ವ್ಸ್ ಆಗಿ ಇದನ್ನು ಮೇಂಟೈನ್ ಮಾಡ್ಕೊಂಡಿರ್ತಾರೆ ಸೊ ಇದು ಕರೆನ್ಸಿ ಕ್ಲೇಮ್ ಮಾಡ್ಕೊತಾ ಇರ್ತಾರಲ್ಲ ಅದು ನೀದರ್ ಕರೆನ್ಸಿ ನಾರ್ ಕ್ಲೇಮ್ ಐ ಎಮ್ ಎಫ್ ಇಂದು ಇರುವಂಥದ್ದು ಬಟ್ ಇದರಲ್ಲಿ ಶೇರ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕೋವಿಡ್ಗೆ ರಿಲೀಫ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ನೆಟ್ ಝೀರೋ ಎಮಿಷನ್ಸು ಇದಕ್ಕೆ ಏನಂತ ಕರೀತಾರೆ ನೆಟ್ ಜೀರೋ ಎಮಿಷನ್ಸಿಗೆ ನೋಡಿ ಕಾರ್ಬನ್ ನ್ಯೂಟ್ರಾಲಿಟಿ ಅಂತಲೂ ಕೂಡ ಕರೀತಾರೆ ಕಾರ್ಬನ್ ನ್ಯೂಟ್ರಾಲಿಟಿ ಅಂತಲೂ ಕೂಡ ಕರಿತಾರೆ ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥದ್ರಲ್ಲಿ ಲಿಪುಲೇಕ್ ಪಾಸ್ ಬಗ್ಗೆ ನೋಡ್ಕೊಂಡಿದ್ವಿ ಇದು ಯಾವ ಸ್ಟೇಟಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಒಲಂಪಿಕ್ ರಿಲೇಟೆಡು ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ ಸೊ ಈಗ ನೋಡಿ ಕನ್ಫ್ಯೂಷನ್ನು ಕೂಡ ಇರುತ್ತೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕಂಡಕ್ಟ್ ಆಗಿರುವಂಥದ್ದು ಒಲಂಪಿಕ್ಸ್ ಅಂತ ಬಟ್ ಅದು ಆ್ಯಕ್ಚುಲಾಗಿರುವಂಥದ್ದು ಒಲಂಪಿಕ್ಸ್ ಒಲಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಅದು ಆಯಿತಾ ಸೊ ಟ್ವೆಂಟಿ ಟ್ವೆಂಟಿಯಲ್ಲಿ ಕಂಡಕ್ಟ್ ಆಗಬೇಕಾಗಿರುವಂಥದ್ದು ಪೋಸ್ಟ್ಪೋನ್ ಆಗಿಬಿಟ್ಟು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕಂಡಕ್ಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಇದನ್ನು ಕರಿಯೋಂಥದ್ದು ಒಲಿಂಪಿಕ್ ಟ್ವೆಂಟಿ ಟ್ವೆಂಟಿ ಅಂತಲೇ ಅವರಿಗೆ ಮೆಡಲ್ಸು ಕೂಡ ಕೊಟ್ಟಿದ್ದಾರಲ್ಲ ಪ್ಲೇಯರ್ಸಿಗೆ ಅದರಲ್ಲೂ ಕೂಡ ಒಲಿಂಪಿಕ್ ಟ್ವೆಂಟಿ ಟ್ವೆಂಟಿ ಅಂತಲೇ ಬರ್ತಿದ್ದಾರೆ ಸೊ ಅದು ಕನ್ಫ್ಯೂಸ್ ಆಗಿ ಹೋಗ್ಬೇಡಿ ಸೊ ಎಷ್ಟು ಮೆಡಲ್ಸು ಇಂಡಿಯಾ ವಿನ್ ಆಗಿರುವಂಥದ್ದು ಒಲಿಂಪಿಕ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅಂತ ಕೇಳಿದ್ರೆ ಟೋಟಲ್ ಆಗಿರುವಂಥದ್ದು ಏಳು ಮೆಡಲ್ಸ್ ವಿನ್ ಆಗಿರುವಂಥದ್ದು ಸೊ ಇದು ಹೈಯೆಸ್ಟು ಮೆಡಲ್ಸು ವಿನ್ ಆಗಿರುವಂಥದ್ದು ಎಷ್ಟು ಟೋಟಲು ಏಳು ಮೆಡಲ್ಸ್ ವಿನ್ ಆಗಿದ್ದಾರೆ ಫಸ್ಟ್ ಮೆಡಲ್ ಯಾರು ವಿನ್ ಆಗಿದ್ರು ಅಂತ ಕೇಳಿದ್ರೆ ಮೀರಾಬಾಯಿ ಚಾನು ಅವರು ವಿನ್ ಆಗಿದ್ರು ವೇಟ್ ಲಿಫ್ಟಿಂಗ್ ಕ್ಯಾಟಗರಿಯಲ್ಲಿ ಫಾರ್ಟಿ ನೈನ್ ಕೆ ಜಿ ಕ್ಯಾಟಗರಿಯಲ್ಲಿ ಫಸ್ಟು ಮೆಡಲ್ ವಿನ್ ಆಗಿರುವಂಥದ್ದು ಇದು ಬಂದ್ಬಿಟ್ಟು ಸಿಲ್ವರ್ ಮೆಡಲ್ ಆಗಿತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ಪೆಷಲಿ ಈ ಕ್ಯಾಟಗರಿ ವೇಟ್ ಇನ್ ಕ್ಯಾಟಗರಿ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಇಂಡಿಯನ್ ಫೆನ್ಸರು ಒಲಿಂಪಿಕ್ಸಿಗೆ ಕ್ವಾಲಿಫೈ ಆಗೋದಕ್ಕೆ ಯಾರು ಅಂತ ಕೇಳಿದ್ರೆ ಭವಾನಿ ದೇವಿ ಅವರು ಜಾವ್ಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದರು ನೀರಜ್ ಚೋಪ್ರಾ ಅವರು ಡಿಸ್ಟೆನ್ಸ್ ಎಷ್ಟು ಅಂತಂದರೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಮೀಟರ್ಸ್ ಅವರು ಎಸ್ತಿದ್ದಿತ್ತು ಸೊ ತುಂಬಾ ಮೋಟಿವೇಶ್ನಲ್ ಫಿಗರ್ ಅವರಂತೂ ನೀರಜ್ ಚೋಪ್ರಾ ಅವ್ರ ಮೇಲೆ ಡಾಕ್ಯುಮೆಂಟ್ರಿ ಒಲಿಂಪಿಕ್ಸ್ ಅನ್ನೋದೇ ನಮಗೆ ಏನು ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ ಅದರಲ್ಲಿ ಅವ್ರ ರಿಲೇಟೆಡ್ ಒಂದು ಫಿಫ್ಟೀನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಏನೋ ವಿಡಿಯೋ ಇದೆ ನೋಡಿ ಒಳ್ಳೆ ಮೋಟಿವೇಶನ್ ಆ್ಯಕ್ಚುಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಒಲಿಂಪಿಕ್ಸಲ್ಲೂ ಕೂಡ ಅವರು ಟ್ರೈ ಮಾಡ್ತಾಯಿದ್ರು ಬಟ್ ಕ್ವಾಲಿಫಿಕೇಷನ್ಗೆ ಆ ಡಿಸ್ಟೆನ್ಸು ಕೆಲವೊಂದು ಸೆಂಟಿಮೀಟರ್ಸ್ಗಳಿಂದ ಬಿಟ್ಕೊಂಡ್ಬಿಟ್ಟಿತ್ತಷ್ಟೇ ಅದಾದಮೇಲೆ ಅದಾಗಿ ಒಂದು ಹತ್ತು ಹನ್ನೆರಡು ದಿನಕ್ಕೆ ಅವರು ರೆಕಾರ್ಡ್ ಕೂಡ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದಾದಮೇಲೆ ನೀವು ಕೆ ಪಿ ಎಸ್ ಸಿ ಟೈಮ್ಸು ಇನ್ಸ್ಟಾಗ್ರಾಮ್ ಏನಾದ್ರು ಫಾಲೋ ಮಾಡ್ತಾ ಇದ್ರೆ ಟೂ ತೌಸಂಡ್ ಏಯ್ಟಿನಲ್ಲಿ ಕಾಮನ್ವೆಲ್ತಲ್ಲೂ ಕೂಡ ಅವರು ಎಸ್ತಿದ್ರು ಅವ್ರ ಪರ್ಸನಲ್ ಬೆಸ್ಟ್ ಎಸ್ತಿದ್ರು ನ್ಯಾಷನಲ್ ರೆಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡಿದ್ರು ಸೊ ಆ ಟೈಮಲ್ಲೂ ಕೂಡ ಅದು ರಿಲೇಟೆಡ್ ಪೋಸ್ಟ್ ಹಾಕಿದ್ವಿ ನಾವು ಸೊ ಅಂತಂದರೆ ಒಳ್ಳೆ ಮೋಟಿವೇಶ್ನಲ್ ಫಿಗರು ಅವ್ರ ಬಗ್ಗೆ ನೀವು ಡಾಕ್ಯುಮೆಂಟ್ರಿ ಆಗಿದ್ದರೆ ನೋಡ್ತಾಯಿರಿ ತುಂಬಾ ಹಾರ್ಡ್ ವರ್ಕ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ರೆಸ್ಲಿಂಗ್ ಫಿಫ್ಟಿ ಸೆವೆನ್ ಕೆ ಜಿ ಕ್ಯಾಟಗರಿಯಲ್ಲಿ ರವಿ ಕುಮಾರ್ ಅವರು ಸಿಲ್ವರ್ ಮೆಡಲ್ ವಿನ್ ಆಗಿದ್ದಾರೆ ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಅದನ್ನು ಬಿಟ್ಬಿಟ್ಟು ಎರಡು ಆ್ಯಕ್ಚುಲಿ ಅದೇ ಇರುವಂಥದ್ದು ಬಂದಿದೆ ಸೊ ವುಮೆನ್ಸ್ ಸಿಂಗಲ್ ಬ್ಯಾಡ್ಮಿಂಟನ್ನಲ್ಲಿ ಪಿ ವಿ ಸಿಂಧು ಅವರು ವಿನ್ ಆಗಿದ್ದಾರೆ ಅದಾದಮೇಲೆ ವುಮೆನ್ಸು ವೆಲ್ಟರ್ ವೇಟ್ ಬಾಕ್ಸಿಂಗಲ್ಲಿ ಲವ್ಲೀನಾ ಲವ್ಲೀನಾ ಅವರು ವಿನ್ ಆಗಿದ್ದಾರೆ ಸೊ ಬ್ರಾನ್ಸ್ ಸೊ ಸರ್ ನೇಮ್ ಸ್ವಲ್ಪ ಓದೋಕ್ಕೆ ಕಷ್ಟ ಆಗ್ತದೆ ಅದೇ ನೆಕ್ಸ್ಟು ಹಾಕಿಯಲ್ಲಿ ಬ್ರಾಂಜ್ ಮೆಡಲ್ ವಿನ್ ಆಗಿದೆ ಇಂಡಿಯನ್ ಹಾಕಿ ಟೀಮು ರೆಸ್ಲಿಂಗ್ ಸಿಕ್ಸ್ಟಿ ಫೈವ್ ಕೆ ಜಿ ಕ್ಯಾಟಗರಿಯಲ್ಲಿ ಬಜರಂಗ್ ಪುನಿಯಾ ಅವರು ಬ್ರಾನ್ಸ್ ವಿನ್ ಆಗಿದ್ದಾರೆ ಸೊ ನೋಡಿ ಸಿಕ್ಸ್ಟಿ ಫೈವ್ ಕೆ ಜಿ ಕ್ಯಾಟಗರಿ ಬೇರೆ ಫಿಫ್ಟಿ ಸೆವೆನ್ ಕೆ ಜಿ ಕ್ಯಾಟಗರಿ ಬೇರೆ ಫಿಫ್ಟಿ ಸೆವೆನ್ ಕೆ ಜಿ ಕ್ಯಾಟಗರಿಯಲ್ಲಿ ಸಿಲ್ವರ್ ಮೆಡಲು ಸಿಕ್ಸ್ಟಿ ಫೈವ್ ಕೆ ಜಿ ಕ್ಯಾಟಗರಿಯಲ್ಲಿ ಇದು ಬ್ರಾನ್ಸ್ ಮೆಡಲ್ ವಿನ್ ಆಗಿರುವಂಥದ್ದು ಬೀಜಿಂಗು ಟ್ವೆಂಟಿ ಟ್ವೆಂಟಿ ಟು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪ್ಯಾರಿಸಲ್ಲಿ ನಡೆಯುತ್ತೆ ಸಮರ್ ಒಲಿಂಪಿಕ್ಸು ಅದಾದಮೇಲೆ ಇಟಲಿಯಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಒಲಿಂಪಿಕ್ಸ್ ನಡೆಯುತ್ತೆ ಲಾಸ್ ಏಂಜಲ್ಸಲ್ಲಿ ಟ್ವೆಂಟಿ ಟ್ವೆಂಟಿ ಏಯ್ಟ್ ಸಮರ್ ಒಲಿಂಪಿಕ್ಸ್ ನಡೆಯುತ್ತೆ ಇವಾಗ ಒಲಿಂಪಿಕ್ಸು ಸಮರ್ ಒಲಿಂಪಿಕ್ಸು ವಿಂಟರ್ ಒಲಿಂಪಿಕ್ಸಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವು ಇವಾಗ ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಯಾಕಂತಂದರೆ ಇದನ್ನು ಸುಮಾರು ಸರಿ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಒಲಿಂಪಿಕ್ಸು ವಿಂಟರಲ್ಲಿ ಸಮರಲ್ಲಿ ಅಂತ ಹೋಗ್ಬಿಟ್ಟು ನೋಡ್ಕೊತಾ ಇರೋಂಥದ್ದು ಸೊ ಸ್ಟಾರ್ಟಿಂಗು ಒಲಿಂಪಿಕ್ಸ್ ಏನು ಸ್ಟಾರ್ಟ್ ಆಗಿತ್ತಲ್ಲ ಮುಂಚೆ ಅವಾಗ ಅಥೆನ್ಸಲ್ಲಿ ಸ್ಟಾರ್ಟ್ ಆಗಿತ್ತದು ಅಥೆನ್ಸ್ ಗ್ರೀಸಲ್ಲಿ ಸ್ಟಾರ್ಟ್ ಆಗಿತ್ತು ಕರೆಕ್ಟಾ ಅಥೆನ್ಸ್ ಗ್ರೀಸಲ್ಲಿ ಸ್ಟಾರ್ಟ್ ಆಗಿತ್ತು ಅವಾಗ್ಲಿಂದ ಇರುವಂಥದ್ದು ನಮಗೆ ಸಮರ್ ಒಲಿಂಪಿಕ್ಸ್ ಅವಾಗ್ಲಿಂದ ಇರುವಂಥದ್ದು ನಮಗೆ ಸಮ್ಮರ್ ಒಲಿಂಪಿಕ್ಸೇ ಇತ್ತು ಅದಾದಮೇಲೆ ನೈನ್ಟೀನ್ ಟ್ವೆಂಟಿ ಫೋರಿಂದ ನಮಗೆ ವಿಂಟರ್ ಒಲಿಂಪಿಕ್ಸ್ ಸ್ಟಾರ್ಟ್ ಆಯಿತು ವಿಂಟರ್ ಒಲಿಂಪಿಕ್ಸ್ ನೈನ್ಟೀನ್ ಟ್ವೆಂಟಿ ಫೋರಿಂದ ಸ್ಟಾರ್ಟ್ ಆಯಿತು ಯಾಕೆ ಯಾಕೆ ಅಂತಂದರೆ ಕೆಲವೊಂದು ಕೆಲವೊಂದು ಸ್ಪೋರ್ಟ್ಸು ಐಸ್ ಬೇಕಾಗಿರುತ್ತೆ ಅದಕ್ಕೆ ಅಲ್ವಾ ಐಸು ಮತ್ತು ಸ್ನೋ ಬೇಕಾಗಿರುತ್ತೆ ಅದು ಸಮ್ಮರಲ್ಲಿ ನಡೆಯೋಕ್ಕೆ ಆಗಲ್ಲ ಸೊ ಅದಕ್ಕೆ ಅದನ್ನು ಸಮ್ಮರ್ ಒಲಿಂಪಿಕ್ಸ್ ಬೇರೆ ವಿಂಟರ್ ಒಲಿಂಪಿಕ್ಸ್ ಬೇರೆ ಬಟ್ ನಂಬರ್ ಆಫ್ ಗೇಮ್ಸು ಜಾಸ್ತಿ ಇರುವಂಥದ್ದು ಸಮರ್ ಒಲಿಂಪಿಕ್ಸಲ್ಲೇ ಮೇನ್ ಒಲಿಂಪಿಕ್ಸ್ ಅಂತ ಕರೆಯುವಂಥದ್ದು ಸಮರ್ ಒಲಿಂಪಿಕ್ಸಲ್ಲೇ ಸಮರ್ ಒಲಿಂಪಿಕ್ಸ್ ಆಗಿ ಎರಡು ವರ್ಷ ಆದಮೇಲೆ ಏನಾಗುತ್ತೆ ಅಂತಂದರೆ ವಿಂಟರ್ ಒಲಿಂಪಿಕ್ಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ಸೊ ಆಗ ಟ್ವೆಂಟಿ ಟ್ವೆಂಟಿಯಲ್ಲಿ ನಮಗೆ ಸಮರ್ ಒಲಿಂಪಿಕ್ಸ್ ನಡೀತು ಅಂತಂದರೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ವಿಂಟರ್ ಒಲಿಂಪಿಕ್ಸ್ ನಡೆಯುತ್ತೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸಲಮ್ ಸಮರ್ ಒಲಿಂಪಿಕ್ಸ್ ನಡೀತು ಅಂತಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ವಿಂಟರ್ ಒಲಿಂಪಿಕ್ಸ್ ನಡೆಯುತ್ತೆ ಎರಡು ವರ್ಷ ಆದಮೇಲೆ ನಡೆಯುತ್ತೆ ಅದು ವಿಂಟರ್ ಟೈಮಲ್ಲಿ ನಡೀತಾ ಇರುತ್ತೆ ಯಾಕಂತಂದರೆ ಕೆಲವೊಂದು ಸ್ನೋ ರಿಲೇಟೆಡು ಐಸ್ ರಿಲೇಟೆಡ್ ಸ್ಪೋರ್ಟ್ಸ್ ಇರ್ತಾವಲ್ಲ ಅದಕ್ಕೆ ಅದೇ ಥರದ್ದು ಕಂಡೀಷನ್ಸ್ ಬೇಕಾಗಿರುತ್ತೆ ಸೊ ಅದಕ್ಕೆ ಆ ಕಂಡೀಷನ್ಸ್ ಇರುವಂಥ ದೇಶಗಳಲ್ಲೇ ನಡೆಸ್ತಾ ಇರ್ತಾರೆ ಅದನ್ನು ಸೊ ವಿಂಟರ್ ಒಲಿಂಪಿಕ್ಸಲ್ಲಿ ಕಮ್ಮಿ ಸ್ಪೋರ್ಟ್ಸ್ ಇರ್ತವೆ ಅದಾದಮೇಲೆ ಸಮರ್ ಒಲಿಂಪಿಕ್ಸಲ್ಲಿ ಜಾಸ್ತಿ ಸ್ಪೋರ್ಟ್ಸ್ ಇರುತ್ತೆ ವಿಂಟರ್ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ನೋಡಬೇಕು ಅಂತಂದರೆ ಐಸ್ ಹಾಕಿ ಆಗಿರ್ಬೋದು ಸ್ನೋ ಬೋರ್ಡಿಂಗು ಫಿಗರ್ ಸ್ಕೇಟಿಂಗು ಸ್ಕೀ ಜಂಪಿಂಗು ಇವೆಲ್ಲದೂ ಕೂಡ ನಮಗೆ ವಿಂಟರ್ ಸ್ಪೋರ್ಟ್ಸ್ ಆಗಿರುತ್ತೆ ಸೊ ಈ ಡಿಫ್ರೆನ್ಸ್ನ ನೀವು ಒಂದು ಸರಿ ತಿಳ್ಕೊಂಡಿರಿ ಸೊ ಇವುಗಳದ್ದು ನೋಟ್ಸು ಪಿ ಡಿಫ್ಸ್ ಬೇಕಾಗಿದ್ರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ